ರೈಲು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಡುತ್ತಾ ಕೇಂದ್ರ ಸರ್ಕಾರ. ಹೌದು ಅಂತ ಇದ್ದಾರೆ ವಿ ಸೋಮಣ್ಣನವರು. ವಂದೇ ಭಾರತ್ ಸೇರಿ ಎಲ್ಲ ರೈಲುಗಳ ದರ ಪರಿಷ್ಕರಣೆ, ಶೀಘ್ರವೇ ಎಲ್ಲ ರೈಲುಗಳ ದರ ಇಳಿಕೆಯ ಸಾಧ್ಯತೆ. ಬೆಂಗಳೂರಿನಲ್ಲಿ ಸುಳಿವು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಅವರು. ಎಲ್ಲ ರೈಲುಗಳ ಟಿಕೆಟ್ ದರ ಪರಿಷ್ಕರಣೆ, ವಂದೇ ಭಾರತ್ನಲ್ಲಿ ಬಡವರು ಓಡಾಡುವಂತೆ ದರ ಪರಿಷ್ಕರಣೆಯನ್ನು ಮಾಡುತ್ತೇವೆ. ಟಿಕೆಟ್ ದರ ಇಳಿಸುವ ಸುಳಿವನ್ನು ಕೊಟ್ಟಿದ್ದಾರೆ ಸಚಿವ ಸೋಮಣ್ಣ ಅವರು. ಈ ಮೂಲಕ ರೈಲು ಪ್ರಯಾಣಿಕರಿಗೆ ಸದ್ಯದರಲ್ಲಿಯೇ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಡುವಂತಹ ಹಿಂಟನ್ನು, ಮುನ್ಸೂಚನೆಯನ್ನು ಕೇಂದ್ರ ಸಚಿವ ವಿ ಸೋಮಣ್ಣನವರು ತಮ್ಮ ಹೇಳಿಕೆಯ ಮೂಲಕ ಕೊಟ್ಟಿದ್ದಾರೆ. ವೆರಿ ಗುಡ್. ಒಂದು, ನಿನ್ನೆ ಪ್ರಧಾನಿಗಳ ಹತ್ರ ನಾವೆಲ್ಲ ಹೋಗಿದ್ವಿ. ಸುಮಾರು 2 ಗಂಟೆಗಳ ಕಾಲ ವಿಷಯಾಧಾರಿತವಾಗಿ ತುಂಬ ಚರ್ಚೆಗಳಾದವು. ಆ ಚರ್ಚೆಯಲ್ಲಿ ಇದು ಕೂಡ ಒಂದು, ಅವರು ಆಸೆ ಇಷ್ಟೇ ಇರೋದು ಕರ್ನಾಟಕದಲ್ಲಿ ಕೇವಲ ಒಂದೇ ಭಾರತ ಅಲ್ಲ ಸಾಹೇಬ್ರೆ. ಅದಕ್ಕೇನೆ ಅದೇ ಹೇಳ್ತೀನಿ, ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ಎಲ್ಲ ರೈಲುಗಳೇನಿದೆ ದರದ ವ್ಯವಸ್ಥೆಯಲ್ಲಿ ಪರಿಷ್ಕರಣೆಯಲ್ಲಿ ನಾವು ಸ್ವಲ್ಪ ಅದಕ್ಕೆ ಚಿಂತನೆ ಮಾಡಬೇಕಾಗಿದೆ. ಅದು ಈಗಾಗಲೇ ಪ್ರಾರಂಭ ಆಗಿದೆ ಸರ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಸದ್ಯದರಲ್ಲಿಯೇ ರೈಲು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಡುವಂತಹ ಮುನ್ಸೂಚನೆಯನ್ನ, ಹಿಂಟನ್ನ ವಿ ಸೋಮಣ್ಣನವರು ತಮ್ಮ ಹೇಳಿಕೆ ಮೂಲಕ ಕೊಟ್ರ ಅಂತ. ಪ್ರೇಮ, ಹೌದು, ಮೂರನೇ ಬಾರಿ ಪ್ರಧಾನಿ ಆಗಿರುವಂತಹ ಮೋದಿಯವರು ದೇಶದ ರೈಲು ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಕೊಡುವ ಸಾಧ್ಯತೆ ಇದೆ. ಸದ್ಯದಲ್ಲೇ ಬಜೆಟ್ ಮಂಡನೆ ಆಗ್ತಾ ಇದೆ. ರೈಲು ಪ್ರಯಾಣ ಟಿಕೆಟ್ ದರ ಏನಿದೆ ಅದರಲ್ಲಿ ಇಳಿಕೆ ಮಾಡುವ ಸಾಧ್ಯತೆ ಇದೆ. ಆ ಸುಳಿವನ್ನ ಇವತ್ತು ಕೇಂದ್ರದ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿರುವಂತದ್ದು. ಮುಖ್ಯವಾಗಿ ವಂದೇ ಭಾರತ್ ರೈಲುಗಳ ಏನ್ ಟಿಕೆಟ್ ದರ ಜಾಸ್ತಿ ಇದೆ ಆ ಟಿಕೆಟ್ ದರ ಕಡಿಮೆ ಮಾಡ್ತೀವಿ ಅನ್ನುವಂತಹ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ನಿನ್ನೆ ಪ್ರಧಾನಿಯವ್ರ ಜೊತೆ ಸೋಮಣ್ಣ ಅವರು ಸೇರಿದಂತೆ ಕೆಲವು ಅಧಿಕಾರಿಗಳು, ಸಚಿವರು ಈ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಪ್ರಧಾನಿಯವರು ಕೂಡ ಸುಳಿವು ಕೊಟ್ಟಿದ್ದಾರೆ ಅಂತಂದು ಕೂಡ ಹೇಳಿದ್ದಾರೆ. ಅಂದ್ರೆ ವಂದೇ ಭಾರತ್ ರೈಲುಗಳು ಅಂದ್ರೆ ದೇಶದಲ್ಲಿ 80ಕ್ಕೂ ಹೆಚ್ಚು ರೈಲುಗಳಿದ್ದಾವೆ. ಮುಖ್ಯವಾಗಿ ಕರ್ನಾಟಕದಲ್ಲಿ 8 ರೈಲುಗಳು ವಂದೇ ಭಾರತ್ ರೈಲುಗಳು ಓಡಾಡ್ತಾ ಇದ್ದಾವೆ. 800 ರೂಪಾಯಿಯಿಂದ 1.5 ಸಾವಿರ, 1.75 ಸಾವಿರದವರೆಗೂ ಕೂಡ ಟಿಕೆಟ್ ದರ ಇದೆ. ಇದರಲ್ಲಿ ರೈತರು, ವಿದ್ಯಾರ್ಥಿಗಳು, ಬಡವರು, ಮಧ್ಯಮ ವರ್ಗದವರು ಪ್ರಯಾಣ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬೇಗ ಹೋಗ್ಬಹುದು, ಆದ್ರೆ ಟಿಕೆಟ್ ದರ ಜಾಸ್ತಿ. ಹಾಗಾಗಿ ಅವರೆಲ್ಲರೂ ಕೂಡ ಓಡಾಡುವಂತೆ, ಈಸಿ ಆಗೋ ರೀತಿ, ಅವ್ರಿಗೆ ಕೈಗೆಟುಕುವ ರೀತಿಯಲ್ಲಿ ಟಿಕೆಟ್ ದರ ಇಳಿಸ್ತೇವೆ ಅನ್ನುವಂತ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಮುಂಬರುವಂತಹ ಸದ್ಯದಲ್ಲೇ ಮಂಡನೆ ಮಾಡುವಂತಹ ಬಜೆಟ್ ಅಲ್ಲೂ ಕೂಡ ಈ ಸಂಬಂಧಪಟ್ಟಂತೆ ನಿರ್ಧಾರ ಪ್ರಕಟವಾಗುವ ಸಾಧ್ಯತೆ ಇದೆ.